ಇದು ಪ್ರೋಗ್ರಾಂ ನಂಬರ್ 5.1. ರೈಟ್ ಎ ಪ್ರೋಗ್ರಾಮ್ ಟು ಶೋ ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ ಸ್ಕ್ರಿಪ್ಟ್ ಮೋಡ್. ಸ್ಕ್ರಿಪ್ಟ್ ಮೋಡ್ ಅಂತ ಹೇಳಿದ್ರೆ ನಾವೀಗ ಓಪನ್ ಮಾಡಿರ್ತಕ್ಕಂತಹ ಈ ವಿಂಡೋ ಇದು ಸ್ಕ್ರಿಪ್ಟ್ ಮೋಡ್. ಔಟ್ಪುಟ್ ಅಲ್ಲಿ ಏನೇ ಡಿಸ್ಪ್ಲೇ ಮಾಡ್ಬೇಕಂತ ಹೇಳಿದ್ರೆ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾಗತ್ತೆ. ಈ ಉದಾಹರಣೆಯಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಮೊದಲನೇ ಲೈನ್ ಅಲ್ಲಿ ಸೇವ್ ಅರ್ಥ ಅಂತ ಡಿಸ್ಪ್ಲೇ ಮಾಡೋಣ, ಎರಡನೇ ಲೈನ್ ಅಲ್ಲಿ ಪ್ರಿಸರ್ವ್ ಫ್ಯೂಚರ್ ಅಂತ ಡಿಸ್ಪ್ಲೇ ಮಾಡೋಣ. ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹೋಗೋಣ. ಪ್ರಿಂಟ್, ಪ್ರಿಂಟ್ ಸ್ಟೇಟ್ಮೆಂಟ್ ಆದ ನಂತರ ಫಂಕ್ಷನ್ ಕಾಲ್ಡ್ ಆಪರೇಟರ್ ಅಥವಾ ಪ್ಯಾರಂಥಿಸಿಸ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಪ್ಯಾರಂಥಿಸಿಸ್ ಒಳಗಡೆ ಸಿಂಗಲ್ ಕೋಟು ಅಥವಾ ಡಬಲ್ ಕೊಟೇಷನ್ನು ಅಥವಾ ಟ್ರಿಪಲ್ ಕೊಟೇಷನ್ ಯೂಸ್ ಮಾಡಬೇಕಾಗುತ್ತೆ. ನಾವೀಗ ಡಬಲ್ ಕೊಟೇಷನ್ ಯೂಸ್ ಮಾಡೋಣ. ಡಬಲ್ ಕೊಟೇಷನ್ ಮಧ್ಯದಲ್ಲಿ ಔಟ್ಪುಟ್ ಅಲ್ಲಿ ನಮ್ಗೆ ಏನ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವೋ ಅದನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈ ಉದಾಹರಣೆಯಲ್ಲಿ ಸೇವ್ ಅರ್ತ್ ಅಂತ ಟೈಪ್ ಮಾಡೋಣ. ಈಗ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ನೋಡಿ, ಔಟ್ಪುಟ್ ಅಲ್ಲಿ ಸೇವ್ ಅರ್ತ್ ಅಂತ ಬಂದಿದೆ. ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಸರ್ವ್ ಫ್ಯೂಚರ್ ಅಂತ ಟೈಪ್ ಮಾಡೋಣ. ಈಗ ಮತ್ತೊಮ್ಮೆ ಈ ಪ್ರೋಗ್ರಾಮ್ ನ ರನ್ ಮಾಡಿ ರಿಸಲ್ಟ್ ನೋಡೋಣ. ರನ್ ಮಾಡಿದ ನಂತರ ಔಟ್ಪುಟ್ ಅಲ್ಲಿ ಗಮನಿಸಬಹುದು ಸೇವ್ ಅರ್ತ್ ಅಂತ ಫಸ್ಟ್ ಲೈನ್ ಅಲ್ಲಿ ಬಂದಿದೆ, ಪ್ರಿಸರ್ವ್ ಫ್ಯೂಚರ್ ಅಂತ ಸೆಕೆಂಡ್ ಲೈನ್ ಅಲ್ಲಿ ಬಂದಿದೆ. ಎರಡು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರಿಂದ ಎರಡು ಲೈನ್ ಅಲ್ಲಿ ನಮಗೆ ಔಟ್ಪುಟ್ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಕೊನೆಗೊಳಿಸೋಣ. ಥ್ಯಾಂಕ್ ಯು.